ಬಿಜೆಪಿ ಮೂರನೇ ಪಟ್ಟಿ ಬಿಡುಗಡೆಗೆ ಫಿಕ್ಸ್ ಆಯ್ತಾ ಮುಹೂರ್ತ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟ್ ಸಿಗಬಹುದಾ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯ ಭವಿಷ್ಯ ಏನಾಗಬಹುದು ಯಾಕೆ ಅದನ್ನ ಮೂರನೇ ಪಟ್ಟಿವರೆಗೂ ಕೂಡ ಹಾಗೆ ಉಳಿಸಿಕೊಂಡಿದ್ದಾರೆ ತ್ರಿಮೂರ್ತಿಗಳ ಕಥೆ ಇವತ್ತು ಏನಾಗಬಹುದು ಅನ್ನೋದು ಬಹುಶಃ ನಮಗೆ ಗೊತ್ತಾಗಬಹುದು ಯಾರು ಊಹಿಸಲಾಗದ ರೀತಿಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಇವತ್ತು ಅಥವಾ ನಾಳೆ ಹೊರಬರುತ್ತೆ 12 ಮಂದಿಯ ಲಿಸ್ಟ್ ಮೂರನೇ ಪಟ್ಟಿಯಲ್ಲಿ ಯಾರಿಗೆ ಕೊಕ್ ಯಾರಿಗಾಗಬಹುದು ಲಕ್ ಇದು ಬಹಳ ದೊಡ್ಡ ಪ್ರಶ್ನೆ ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿ ಜಗದೀಶ್ ಶೆಟ್ಟರ್ ಲಿಂಬಾವಳಿ ಹಾಗೂ ರಾಮದಾಸ್ ಅವರ ನಡೆ ಇದೆ ಆತಂಕದಲ್ಲಿ ಮೂರನೇ ಪಟ್ಟಿಯನ್ನು ಎದುರು ನೋಡುತ್ತಿದ್ದಾರೆ ತ್ರಿಮೂರ್ತಿಗಳು ಬಹುಶಃ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಸ್ವಲ್ಪ ಕನ್ಫರ್ಮೇಷನ್ ಸಿಕ್ಕಿರಬಹುದು ಅಂತ ಅನ್ಸುತ್ತೆ ಆದರೆ ಇನ್ನೊಂದು ಮಾಹಿತಿ ಮೂರ್ ಜನಕ್ಕೂ ಸ್ವಲ್ಪ ಡೌಟ್ ಅಂತ ಆದ್ರೆ ಶೆಟ್ಟರ್ ಅವರ ವಿಷಯಕ್ಕೆ ಬರುವಾಗ ನಾವು ನಿಮ್ಮನ್ನ ರಾಜ್ಯಪಾಲರನ್ನಾಗಿ ಮಾಡ್ತೀವಿ ಅಂತ ಹೇಳದಂತೆ ಹೈಕಮಾಂಡ್ ಇಲ್ಲ ಸರ್ ಬೇಡ ಸರ್ ದಯಮಾಡಿ ಯಾವ ಕಾರಣಕ್ಕೂ ಹಾಗೆ ಮಾಡಬೇಡಿ ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಜಗದೀಶ್ ಶೆಟ್ಟರ್ ಕೇಳ್ಕೊಂಡ್ರಂತೆ ಇತ್ತ ಟಿಕೆಟ್ ಗಾಗಿ ನಾನಾ ಕಸರತ್ತನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಜಗದೀಶ್ ಶೆಟ್ಟರ್ ಮಾಡ್ತಾ ಇದ್ದಾರೆ ಕೆಲ ಲಿಂಗಾಯತ ಸ್ವಾಮೀಜಿಗಳ ಮೂಲಕ ಒತ್ತಡವನ್ನ ಹಾಕುವ ಪ್ರಯತ್ನದಲ್ಲಿ ಜಗದೀಶ್ ಶೆಟ್ಟರ್ ನಿರತರಾಗಿದ್ದಾರೆ ಆಮೇಲೆ ಮಹದೇವಪುರಕ್ಕೆ ಅಭ್ಯರ್ಥಿಯನ್ನ ಈಗಾಗಲೇ ಹೈಕಮಾಂಡ್ ಹುಡುಕೆ ಬಿಟ್ಟಿದ್ಯಾ ಈ ತರದೊಂದು ಪ್ರಶ್ನೆ ಇದೆ ಇದು ಹಾಲಿ ಶಾಸಕರಾಗಿರುವ ಬಹಳ ಖ್ಯಾತನಾಮರು ಕೂಡ ಆಗಿರುವ ಲಿಂಬಾವಳಿ ಅವರ ನಿದ್ದೆ ಕೆಡಿಸಿದೆ ಜೊತೆಗೆ ನನ್ನ ಭವಿಷ್ಯ ಏನಪ್ಪಾ ಅಂತ ರಾಮದಾಸ್ ಅವರು ಒಂಚೂರ್ ಕಾದ್ ನೋಡ್ತಾ ಇದ್ದಾರೆ ಹೈಕಮಾಂಡ್ ಅನ್ನ ಮನವೊಲಿಸಿ ಟಿಕೆಟ್ ಅನ್ನ ಕೇಸರಿ ಕಲಿ ಪಡೆದುಕೊಳ್ತಾರಾ ಅನ್ನೋದು ಪ್ರಶ್ನೆ ನಿಮಗೆ ಒಂದು ನೆನಪಿದೆಯಾ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬಂದಿದ್ದಂತ ಸಂದರ್ಭದಲ್ಲಿ ರಾಮದಾಸ್ ಅವರು ಹೀಗ ಒಂದ ಸಲ ಬಗ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳು ರಾಮದಾಸ್ ಅವರ ಬೆನ್ನಿಗೆ ಗುತ್ತಾರೆ ಅದೇನು ಗುದ್ದೋ ಅಥವಾ ಟಿಕೆಟ್ ಮಿಸ್ಸೋ ನನಗಂತೂ ನಿಮಗಂತೂ ಸದ್ಯದ ಮಟ್ಟಿಗೆ ಕಾಡ್ತಾ ಇರುವ ಸೋಜಿಗ ಓಕೆ ಲೆಟ್ಸ್ ಗೋ ಟು ಲೈವ್ ರಾಘವೇಂದ್ರ ನಮ್ಮ ಪ್ರತಿನಿಧಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಾಯಿನ್ ಆಗ್ತಾರೆ ಅದಕ್ಕಿಂತ ಮುಂಚೆ ಎಸ್ ಯು ಆರ್ ರೈಟ್ ಗೋವಿಂದರಾಜನಗರ ನೋಡ್ಬಿಡೋಣ ಬನ್ನಿ ಗೋವಿಂದರಾಜನಗರದ ಕಥೆ ಏನಾಗ್ಬೋದು ಅದು ಕೂಡ ಅಷ್ಟೇ ಇನ್ನೂ ನಿರ್ಧಾರ ಆಗಿಲ್ಲ ಅರುಣ್ ಸೋಮಣ್ಣ ಅವರಿಗೆ ಏನಾದರೂ ಟಿಕೆಟ್ ಕೊಡ್ಬೋದಾ ಸೋಮಣ್ಣ ಅವರಿಗೆ ಎರಡೆರಡು ಕಡೆ ಬಂಪರ್ ಕೊಟ್ಟುಬಿಟ್ಟಿದ್ದಾರೆ ಬಿಜೆಪಿಯವರು ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರಿಗೆ ಬೇಕಾಗಿದ್ದಿದ್ದು ಒಂದು ಗೋವಿಂದರಾಜನಗರ ಮತ್ತು ಮಗನಿಗೊಂದು ಗುಬ್ಬಿ ಕ್ಷೇತ್ರ ಅಂತೇನು ಹೇಳ್ತಾ ಇದ್ರು ಅಪ್ಪ ಆಯಿತು ಇದೀಗ ಪುತ್ರನಿಗೂ ಏನಾದರೂ ಜಾಕ್ಪಾಟ್ ಹೊಡೆಯುತ್ತಾ ಅಂತ ಆಯ್ತಾ ಅರುಣ್ ಸೋಮಣ್ಣಗೆ ಟಿಕೆಟ್ ಏನಾದರೂ ಬಿಜೆಪಿಯ ವರಿಷ್ಠರು ಕೊಡ್ತಾರಾ ಇನ್ನೂ ನಿರ್ಧಾರವಾಗಿಲ್ಲ ಗೋವಿಂದರಾಜನಗರ ಕ್ಷೇತ್ರದ ಅಭ್ಯರ್ಥಿ ಲೆಟ್ಸ್ ಗೋ ಟು ಲೈವ್ ನೌ ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ರಘು ಹೆಂಗಿದ್ದೀರಿ ಫೈನ್ ರಘು ರಘು ಏನೀಗ ಟಿಕೆಟ್ ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗ್ಬೋದು ನಾನು ಗೋವಿಂದರಾಜನಗರದಿಂದಾನೇ ಶುರು ಮಾಡ್ತೀನಿ ಏನ್ ಕತೆ ರೀ ಅಲ್ಲಿ ಯಾವ ಪ್ರಶ್ನೆಗಳಿದಾವ್ರಿ ಅದಾದ್ಮೇಲೆ ಬೇರೆ ಕಡೆ ಹೋಗೋಣ ರೀ ರಘು ನೋಡ್ಬೋದು ನೋಡ ಬಿಜೆಪಿ ಮೊದಲ ಪಟ್ಟಿ ಮತ್ತೆ ಎರಡನೇ ಪಟ್ಟಿ ಬಿಡುಗಡೆ ಆಯ್ತು ಬಿಡುಗಡೆ ಆದ ನಂತರ ಸಾಕಷ್ಟು ಕುತೂಹಲಕ್ಕೆ ಸಹ ಕೆಲವೊಂದಿಷ್ಟು ಅಚ್ಚರಿಯ ಹೆಸರುಗಳು ಸಹ ಬಂದವು ಆದ್ರೆ ಪ್ರಮುಖವಾಗಿ ಬಿಜೆಪಿ ಹೈಕಮಾಂಡ್ ಮಾಡಿರ್ತಕ್ಕಂತ ಒಂದು ತಂತ್ರಗಾರಿಕೆ ಏನಿದೆ ಅದು ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಕಾದು ಮಾಡ್ಬೇಕಾಗಿದೆ ಯಾಕಂದ್ರೆ ಗೋವಿಂದರಾಜನಗರ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ವಿ ಸೋಮಣ್ಣನವರಿಗೆ ಎರಡು ಕಡೆ ಟಿಕೆಟ್ ಕೊಟ್ಟಿದೆ ಆದ್ರೆ ಗೋವಿಂದರಾಜನಗರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅದು ಸಾಕಷ್ಟು ಕುತೂಹಲಕ್ಕೂ ಸಹ ಕಾರಣವಾಗಿರ್ತಕ್ಕಂಥದ್ದು ಯಾಕಂದ್ರೆ ವರ್ಣಾ ಮತ್ತೆ ಚಾಮರಾಜನಗರದಲ್ಲಿ ವಿ ಸೋಮಣ್ಣನವರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಗೋವಿಂದರಾಜನಗರದ್ದು ಯಾರು ಆಗ್ತಾರೆ ಅಭ್ಯರ್ಥಿ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಒಂದ್ ಕಡೆ ವಿ ಸೋಮಣ್ಣನವರ ಮಗ ಅರುಣ್ ಸೋಮಣ್ಣನವರು ಸಹ ಆ ಕ್ಷೇತ್ರದಲ್ಲಿ ಇದೀಗ ಸಾಕಷ್ಟು ಆಸೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು ಹೈಕಮಾಂಡ್ ನಮಗೆ ಅಲ್ಲಿ ಟಿಕೆಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಸೆಯನ್ನ ಇಟ್ಕೊಂಡಿದ್ದಾರೆ ಆ ರೀತಿಯಲ್ಲಿ ಸಾಕಷ್ಟು ಜನ ಬೆಂಬಲಿಗರಿಗೆ ಬಿಜೆಪಿ ಆಫೀಸಿಗೆ ಬಂದ್ಬಿಟ್ಟು ಮನವಿಯನ್ನು ಸಹ ಮಾಡಿರ್ತಕ್ಕಂಥದ್ದು ಅದು ಇನ್ನು ಬಿಜೆಪಿಯಿಂದ ಸಾಕಷ್ಟು ಸಿಕ್ಕಿರ್ತಕ್ಕಂತಹ ಉಮೇಶ್ ಶೆಟ್ಟಿ ಅವರು ಸಹ ಈ ಬಾರಿ ಗೋವಿಂದರಾಜನಗರ ಕ್ಷೇತ್ರದಿಂದ ನನಗೆ ಟಿಕೆಟ್ ಅನ್ನ ಕೊಡ್ತಾರೆ ಹಾಗಾಗಿ ಸೋಮಣ್ಣನವರನ್ನ ಹೊರಗಡೆ ಕಳಿಸಲಾಗಿದೆ ಅನ್ನೋ ಒಂದು ಮಾತುಗಳನ್ನು ಸಹ ಹೇಳ್ಕೊಂಡು ಓಡಾಡ್ತಕ್ಕಂತಹ ಒಂದು ವಿಷಯ ಏನಿದೆ ಅದು ಸಹ ಸಾಕಷ್ಟು ಚರ್ಚೆಯಲ್ಲಿ ಆಗಿರ್ತಕ್ಕಂಥದ್ದು ಇದು ಒಂದ್ ಕಡೆ ಗೋವಿಂದರಾಜನಗರ ಕ್ಷೇತ್ರದ ಆಗಿದೆ ಇನ್ನು ಪ್ರಮುಖವಾಗಿ ಎರಡು ಮತ್ತೆ ಮೊದಲ ಪಟ್ಟಿಯಲ್ಲಿ ಈ ತ್ರಿಮೂರ್ತಿಗಳಿಗೆ ಸ್ಥಾನಮಾನ ಸಿಕ್ಕಿಲ್ಲ ಇದು ಅವರಿಗೆ ಸಾಕಷ್ಟು ಆತಂಕಕ್ಕೂ ಸಹ ಕಾರಣವಾಗಿದೆ ಸಾಕಷ್ಟು ತಲೆಯನ್ನು ಸಮರ್ಪಿಸಿರ್ತಕ್ಕಂಥದ್ದು ಯಾರು ಆ ತ್ರಿಮೂರ್ತಿಗಳು ಅನ್ನೋದನ್ನು ಒಳಗಾದ್ರೆ ಒಂದು ಜಗದೀಶ್ ಶೆಟ್ಟರ್ ಅವರು ಮಾಜಿ ಸಿಎಂ ಆಗಿದ್ದು ಸಾಕಷ್ಟು ಇದೆಯಾ
ರಾಜಕಾರಣಿ ಸಚಿವರಾಗಿರ್ತಕ್ಕಂಥವ್ರು ಇಂಥವ್ರಿಗೆ ನಿಭಾಯಿಸ್ ಟಿಕೆಟ್ ಅನ್ನ ಮೊದಲ ಮತ್ತು ಎರಡನೇ ಪಟ್ಟಿಯಲ್ಲಿ ಸಹ ಕೊಟ್ಟಿಲ್ಲ. ಈಗಾಗಲೇ ಒಂದು ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಮೆಸೇಜ್ ಅನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಕೊಟ್ಟಿರೋದು. ಸಾಕು ನೀವು ರಾಜಕೀಯ ಮಾಡಿ ನೀವು ಪಕ್ಷ ಸಂಘಟನೆಯನ್ನ ಮಾಡಿ ಯುವಕರಿಗೆ ದಾರಿಯನ್ನ ಮಾಡಿಕೊಡಿ ಅನ್ನೋದು ಮಾತ್ರ ಹೈಕಮಾಂಡ್ ಹೇಳಿದ್ರು ಸಹ ರಾಜಕಾರಣ ಸೀತಾರಾಮ್ ಜಗದೀಶ್ ಶೆಟ್ಟರ್ ಅವರು ಒಪ್ಪೋದಕ್ಕೆ ಅಡ್ಡಿಯಿಲ್ಲ. ನನಗೆ ಈ ಬಾರಿ ಕೊನೆಯ ಅವಕಾಶ, ಕೊನೆಯದಾಗಿ ಸ್ಪರ್ಧೆ ಮಾಡ್ತೀನಿ, ನಿಮ್ಗೆ ಒಂದು ಅವಕಾಶವನ್ನ ಕೊಡಿ. ನೇರವಾಗಿ ದೆಹಲಿವರೆಗೂ ಸಹ ಹೋಗ್ಬೋದು, ಸಾಕಷ್ಟು ಮನವಿಯನ್ನ ಮಾಡಿದ್ರು ಸಹ ಹೈಕಮಾಂಡ್ ಇಲ್ಲಿವರೆಗೂ ಯಾವುದೇ ರೀತಿಯ ಎಸ್ ಆರ್ ನೋ ಅಂತ ಅಂತಿಲ್ಲ, ನೋಡೋಣ ಅನ್ನೋ ಒಂದು ಮಾತನ್ನು ಹೇಳಿ ಕಳಿಸಿಕೊಟ್ಟಿದ್ರು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಮೂರನೇ ಪಟ್ಟಿ ಸ್ಥಾನ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರು ಸಹ ಎಲ್ಲೋ ಒಂದ್ ಕಡೆ ಕೆಲವೊಂದಿಷ್ಟು ಆಪ್ತ ಮೂಲಗಳ ಪ್ರಕಾರ ಈ ಬಾರಿ ಜಗದೀಶ್ ಶೆಟ್ಟರ್ ಅವರಿಗೆ ಯಾವುದೇ ಕಾರಣ ಸಹ ಟಿಕೆಟ್ ಅನ್ನ ಕೊಡೋದಿಲ್ಲ. ಹಾಗಾಗಿ ನೀವು ಕೇಂದ್ರಕ್ಕೆ ಬನ್ನಿ, ಕೇಂದ್ರದಲ್ಲಿ ನೀವು ಸ್ಥಾನಮಾನವನ್ನ ಕೊಡ್ತೀವಿ ಅನ್ನೋ ಮಾತನ್ನು ಸಹ ವರಿಷ್ಠರು ಹೇಳಿದ್ದಾರೆ. ಆದ್ರೆ ಯಾವ್ದಕ್ಕೂ ಸಹ ಜಗದೀಶ್ ಶೆಟ್ಟರ್ ಅವರು ಒಪ್ಪಿಲ್ಲ ಅನ್ನೋ ಮಾತು ಸಹ ಕೇಳಬೇಕಾಗಿ ಸ್ವತಃ ಲಿಂಗಾಯತ ಸಮುದಾಯದ ಕೆಲವೊಂದಿಷ್ಟು ಸ್ವಾಮೀಜಿಗಳ ಮುಖಾಂತರ ಒತ್ತಡವನ್ನು ಹಾಕುವುದಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿರೋದನ್ನು ಮಾತು ಸಹ ಕೇಳಬೇಕಾಗಿ ಆ ಚುನಾವಣಾ ಸಂದರ್ಭದಲ್ಲಿ ಯಾರು ಸಹ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸ್ವಾಮೀಜಿಗಳು ಮುಂದೆ ಬಂದಿಲ್ಲ ಅನ್ನೋ ಮಾತು ಸಹ ಈಗ ಕೇಳಬೇಕಾಗ್ತದೆ. ಇದು ಒಂಥರ ಜಗದೀಶ್ ಶೆಟ್ಟರ್ ಅವರ ಮಾತನೆ ಇದು ಶಿಸ್ತಿನ ಸಿಪಾಯಿ ಆರ್ ಎಸ್ ಎಫ್ ಅಲ್ಲಿ ರಾಘು, ನಿಮ್ಮ ನಿಮ್ಮ ಆಡಿಯೋ ಬಿಜೆಪಿ ಟಿಕೆಟ್ ಗೊಂದಲದ ತರ ನನಗೂ ಗೊಂದಲ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಾನು ಆಮೇಲೆ ಮಾತಾಡ್ತೀನಿ ಬಿಡಿ ನಿಮ್ಮ ಹತ್ರ. ಓಕೆ, ಥ್ಯಾಂಕ್ ಯು.